ಆಕಾಶವಾಣಿ ಮಂಗಳೂರು. ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನಾಚರಣೆಯ ಅಂಗವಾಗಿ ವಿಶ್ವ ಮಾನವತೆ, ಜ್ಯೋತಿ ಗುರುಪ್ರಸಾದ್ ಅವರಿಂದ ಭಾಷಣ. ಕುವೆಂಪು ಎಂಬ ಶಬ್ದ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಎಂಬ ಸಹಜ ನಡೆಯ ಸಾಧಾರಣ ಶಬ್ದವಾಗಿದ್ದರೂ ಸಹ ಅದು ಜನಜನಿತವಾಗಿ ಸಾಹಿತ್ಯದ ಭಾಗವಾಗಿ ಕಾವ್ಯನಾಮವಾಗಿ ಕನ್ನಡಿಗರಾದ ನಮ್ಮನ್ನು ಆವರಿಸಿರುವ ರೀತಿ ಅನನ್ಯವಾದುದು. ಕುವೆಂಪು ಎಂಬ ಪದದಲ್ಲಿ ಇಂಪು, ಸೊಂಪು, ಪೆಂಪು ಎಲ್ಲವೂ ಮೇಳೈಸಿ ವಸಂತ ಕಾಲದಲ್ಲಿ ಕುಹು ಕುಹು ಎಂದು ಉಲಿಯುವ ಕೋಗಿಲೆಯ ಕಂಠ ಸಿರಿಯಿಂದ ಹೊರಹೊಮ್ಮುವ ಸ್ವರವೊಂದರ ನುಡಿಯ ಭಾಗವೇನೋ ಎಂಬಂತೆ ಭಾಸವಾಗುತ್ತದೆ. ಇದು ಸ್ವರಮಾಧುರ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ತನ್ನ ಮೇರು ಸಾಹಿತ್ಯ ಮತ್ತು ಮೇರು ವ್ಯಕ್ತಿತ್ವ ಎರಡೂ ಒಂದಾಗಿ ಮೇಳೈಸಿದ ಸಮಗ್ರತೆಯ ಸಾಕಾರವಾಗಿ ನಮ್ಮ ಹೃದಯಕ್ಕೆ ಕುವೆಂಪು ಹತ್ತಿರವಾಗುವ ಪರಿ 1904 ಡಿಸೆಂಬರ್ 29 ಜನಿಸಿದ ಕುಪ್ಪಳಿಯ ಕೂಸೊಂದು ವಿಶ್ವಾಕಾರವಾಗಿ ಬೆಳೆದ ಪವಾಡ, ದಂತಕಥೆ 20ನೇ ಶತಮಾನದ ಆಧುನಿಕ ಕನ್ನಡ ಸಾಹಿತ್ಯದ ಒಂದು ವಿಸ್ಮಯವೇ ಎನಿಸುತ್ತದೆ. ಆದರೆ ಈ ವಿಸ್ಮಯ ಥಟ್ಟೆಂದು ಜರುಗಿದ ಇಂದ್ರಜಾಲವಲ್ಲ. ಕನ್ನಡದ ಮಗುವೊಂದು ರಸಋಷಿಯಾಗಿ ಬೆಳೆದ ತಪಸ್ಸು. ಹೌದು, ತಪಸ್ಸೆಂದರೆ ಹಿಮಾಲಯ ಪರ್ವತದ ಬುಡಕ್ಕೇ ಹೋಗಿ ಕೂತು ಗಡ್ಡ ಮೀಸೆಯನ್ನು ಬರೆಸಿಕೊಂಡು ಅನ್ನಾಹಾರಗಳನ್ನು ತ್ಯಜಿಸಿ ದೇಹದಂಡನೆ ಮಾಡುತ್ತಾ ಪಡೆವ ಸಿದ್ಧಿ ಮಾತ್ರವಲ್ಲ. ನಮ್ಮ ಪುಟ್ಟಪ್ಪನ ಹಾಗೆ ತಾನು ಬೆಳೆದ ಮಲೆನಾಡ ಸಹ್ಯಾದ್ರಿಯ ತಪ್ಪಲಲ್ಲೇ ಆಡುತ್ತಾ ಕುಣಿಯುತ್ತಾ ನಲಿಯುತ್ತಾ ಹಳ್ಳಿ ಮನೆಯ ದೊಡ್ಡ ಕೂಡು ಕುಟುಂಬದ ಮನೆಯಲ್ಲೇ ಒಬ್ಬನಾಗಿ ಮಣ್ಣಿನ ಸೊಗಡಿನ ಸಂಸ್ಕಾರವನ್ನು ಕಲಿತು ಮುಂದೆ ತನ್ನೂರಾದ ತೀರ್ಥಹಳ್ಳಿಯ ಕುಪ್ಪಳಿಯ ಬಂಡೆಯೊಂದರ ಮೇಲೆಯೇ ಧ್ಯಾನಸ್ಥವಾಗಿ ಕೂರುತ್ತಾ ಸೂರ್ಯೋದಯ ಸೂರ್ಯಾಸ್ತಮಾನಗಳನ್ನು ಸವಿಯುತ್ತಾ ಕಾವ್ಯ ರಚಿಸುತ್ತಾ ತಾನು ಕೂತ ಆ ಬಂಡೆಯನ್ನೇ ಜೀವಂತವಾಗಿಸಿ ಅದಕ್ಕೆ ಕವಿಶೈಲಾ ಎಂದು ಹೆಸರಿಟ್ಟು ಅಜರಾಮರಗೊಳಿಸುವ ಪರಿ ಕೂಡ ತಪಸ್ಸು ಎಂದು ಇಂದು ಘಂಟಾಘೋಷವಾಗಿ ಹೇಳಲು ಯಾವ ಅಡ್ಡಿಯೂ ಇಲ್ಲ. ಈ ಮಾತಿಗೆ ಪೂರಕವಾಗಿ ಒಂದೊಂದೇ ಸಾಕ್ಷಿಯನ್ನು ಬಿಚ್ಚಿಡುತ್ತಾ ಹೋದರೆ ನಮ್ಮದು ಧನ್ಯತೆಯ ಸರದಿ ಮಾತ್ರವಾಗುತ್ತದೆ. ಕುವೆಂಪು ಅವರನ್ನು ನಾನು ಕಂಡುಕೊಂಡ ಹಾಗೆ ಬಗೆಯಬೇಕೆಂದರೆ ಅವರದೊಂದು ಅಪ್ಪಟ ತಾಯ್ತನದ ಮನಸ್ಸು. ಈ ಮನಸ್ಸಿಗೆ ನಿದರ್ಶನವಾಗಿ ಅವರ ಮಕ್ಕಳಿಗಾಗಿ ಬರೆದ ಪದ್ಯಗಳಿಂದ ಆರಂಭಿಸಿ ಅವರ ಕಾವ್ಯ ಕೃತಿಗಳವರೆಗೆ ವಿಮರ್ಶಿಸುತ್ತಾ ಸಾಗಬಹುದು. ಕನ್ನಡವೇನೆ ಕುಣಿದಾಡುವುದೆನ್ನದೆ ಕನ್ನಡವೇನೆ ಕಿವಿ ನಿಮಿರುವುದು ಎಂದು ಮೊದಲುಗೊಳ್ಳುವ ಕನ್ನಡ ಪ್ರೇಮ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆಯಿದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಎಂಬ ಪರಮಾಪ್ತ ಆರ್ದ್ರ ಜೋಗುಳವಾಗುವಾಗ ತಾಯಿಯಲ್ಲದೆ ಮತ್ಯಾರಿಗೆ ಇಂಥ ಧೀಶಕ್ತಿ ಸಾಧ್ಯ? ಕನ್ನಡ ಭಾಷೆ ಬೆಳೆಯಲು ಹೋರಾಟದ ಅಸ್ಥಿಭಾರ ಹಾಕಿ ಅದನ್ನು ಅಧ್ಯಯನದ ಮಟ್ಟಕ್ಕೆ ವಿಕಸಿಸಿ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯನ್ನು ಹುಟ್ಟುಹಾಕಿದ ಕೀರ್ತಿ ಕುವೆಂಪು ಅವರಿಗಲ್ಲದೆ ಮತ್ಯಾರಿಗೆ ಸಲ್ಲಬೇಕು? ಈ ಕೀರ್ತಿಗೆ ಅಗತ್ಯವಾದ ತಪಸ್ಸಿನ ಮೊಳಕೆ ಈ ಕನ್ನಡ ಜೋಗುಳ ಪದ್ಯದಲ್ಲೇ ಸೇರಿಕೊಂಡಿದೆ. ಬಾಲ್ಯಕಾಲದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಸ್ಥಳೀಯವಾಗಿ ತನ್ನೂರಿನಲ್ಲಿಯೇ ಪಡೆದ ಕುವೆಂಪು ಅವರು ಮುಂದೆ ಮೈಸೂರಿನ ವೆಸ್ಲಿಯನ್ ಮೆಷಿನ್ ಶಾಲೆಗೆ ಹೋಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾ 1920 ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತನ್ನ ಉನ್ನತ ವಿದ್ಯಾಭ್ಯಾಸವನ್ನು ನಡೆಸುತ್ತಾರೆ. ಈಗ ಕನ್ನಡದ ಮೇರು ಕವಿ ಎನಿಸಿಕೊಂಡಿರುವ ರಸಋಷಿ ತನ್ನ ಕಾಲೇಜು ವಿದ್ಯಾಭ್ಯಾಸ ಕಾಲದಲ್ಲಿ ಇಂಗ್ಲಿಷ್ ವ್ಯಾಮೋಹಕ್ಕೆ ತುತ್ತಾಗಿ ತನ್ನ ಮೊದಮೊದಲ ಕವನಗಳನ್ನು ಬಿಗಿನರ್ಸ್ ನ್ಯೂಸ್ ಎಂದು
ಇಂಗ್ಲಿಷ್ ಭಾಷೆಯಲ್ಲೇ ಬರೆದಿದ್ದೊಂದು ಅಚ್ಚರಿ. ಜೇಮ್ಸ್ ಕಜಿನ್ ಎಂಬ ಅರಿವುಳ್ಳ ಅಧ್ಯಾಪಕರ ಮಾರ್ಗದರ್ಶನದಿಂದ ಮಾತ್ರ ಕುವೆಂಪು ಅವರ ಕನ್ನಡ ಪಥ ಜಾಗೃತವಾಯಿತೆಂಬುದೂ ಕೂಡ ಕುವೆಂಪು ಜೀವನ ಚರಿತ್ರೆಯಲ್ಲಿ ಗಮನಾರ್ಹ ಅಂಶ. ಆ ಅಧ್ಯಾಪಕರೇನಾದರೂ ಸ್ವಾರ್ಥ ರಾಜಕಾರಣ ಮಾಡಿ ಕುವೆಂಪು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯುವುದನ್ನೇ ಉತ್ತೇಜಿಸಿದ್ದರೆ ಕನ್ನಡದ ಅನರ್ಘ್ಯರತ್ನವೊಂದು ಉದಯಿಸುತ್ತಲೇ ಇರಲಿಲ್ಲ. ನಿಜವಾದ ಭಾಷಾ ಪ್ರೇಮಿ ತನ್ನ ಭಾಷೆಯನ್ನು ಪ್ರೀತಿಸುತ್ತಾ ಇತರ ಭಾಷೆಯನ್ನು ಗೌರವಿಸುತ್ತಾನೆ ಎಂಬುದಕ್ಕೆ ಕುವೆಂಪು ಗುರುಗಳಾದ ಜೇಮ್ಸ್ ಕಜಿನ್ ಅವರು ಸಾಕ್ಷಿ. ನೀನು ನಿನ್ನ ಮಣ್ಣಿನ ಭಾಷೆಯಾದ ಮಾತೃಭಾಷೆ ಕನ್ನಡದಲ್ಲೇ ಬರೆಯಬೇಕು, ಆಗಲೇ ನೀನು ವ್ಯಕ್ತಿತ್ವ ದಾಳದಿಂದ ಬರೆಯಲು ಸಾಧ್ಯ. ಇಂಗ್ಲಿಷಲ್ಲಿ ಬರೆದರೆ ಎಷ್ಟೆಂದರೂ ಕೃತಕವಾಗುತ್ತದೆ ಎಂಬ ಜೇಮ್ಸ್ ಕಜಿನ್ ಅವರ ಸಮಯೋಚಿತ ಬುದ್ಧಿವಾದದಿಂದ ಕುವೆಂಪು ಅವರ ಬರೆಯುವ ದಿಕ್ಕೇ ಬದಲಾಯಿತಲ್ಲದೆ ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು ಜೀವನವನ್ನೇ ದೇವಿಗೆರೆವೆ ಬಿಡುತ್ತೆ ಗುಡಿಯ ಕಟ್ಟಲು ಎಂಬಂಥ ನವೋದಯ ಕಾಲದ ದೇಶಪ್ರೇಮ ನಾಡಪ್ರೇಮ ಉಕ್ಕಲು ನಾಂದಿಯಾಯಿತು. ಮುಂದೆ 1988 ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಪೀಡೆ ಎನ್ನುವ ಕುವೆಂಪು ಅವರ ಕವಿತೆ ಮೈ ನವಿರೇಳಿಸುವ ನಾಡಗೀತೆಯಾಯಿತು. ಕರ್ನಾಟಕ ಮಾತೆಗಾಗಿ ನಾಡ ಮಕ್ಕಳು ಹಾಡುವ ಜಯಕಾರದ ಗೀತೆಯಾಯಿತು. ಕರ್ನಾಟಕದ ಪ್ರಕೃತಿ ಸಂಪತ್ತು, ಸಾಹಿತ್ಯ ಸಂಪತ್ತು ಎಲ್ಲವೂ ಸೂಚ್ಯವಾಗಿ ಅಭಿಮಾನದ ಸಂಕೇತವಾಗಿ ಈ ನಾಡಗೀತೆಯೊಳಗೆ ಸೇರಿಕೊಂಡಿದೆ. ಹಾಡುವಾಗ ಆಗುವ ರಸ ರೋಮಾಂಚನದ ಪ್ರತಿ ಮಿಡಿತಕ್ಕೂ ನಾಡ ಪ್ರೇಮದ ಸೊಗಡಿರುತ್ತದೆ. ಕುವೆಂಪು ಅಭಿವ್ಯಕ್ತಿಗೆ ಕೃತಜ್ಞತೆ ಇರುತ್ತದೆ. ಭಾಷಾ ಪ್ರೇಮವನ್ನು ಉಕ್ಕಿಸುವ ಕುವೆಂಪು ವಿರಚಿತ ಇನ್ನೊಂದು ಪ್ರಸಿದ್ಧ ಗೀತೆ ಎಂದರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡ ಗೋವಿನವೋ ಮುದ್ದಿನ ಕರು, ಕನ್ನಡತನ ಒಂದಿದ್ದರೆ ನೀ ಅಮ್ಮಗೆ ಕಲ್ಪತರು, ಕನ್ನಡವನ್ನೇ ಗೋವೆಂಬ ತಾಯಾಗಿಸಿ ಕನ್ನಡ ತಾಯಿಯ ಮಗುವನ್ನು ಕರುವಾಗಿಸಿ ಕನ್ನಡತನವನ್ನು ಕನ್ನಡಿಗನ ಅಸ್ಮಿತೆಯಾಗಿಸಿ ಈ ಅಸ್ಮಿತೆಯಿಂದ ಮಾತ್ರ ಕನ್ನಡಮ್ಮನ ಪಾಲಿಗೆ ಕಲ್ಪತರುವಾಗುವಂಥ ಸಾರ್ಥಕತೆ ಎಂಬ ಒಳಗಣ್ಣು ತೆರೆಸುವ ದಿಗ್ಗಜ ಕುವೆಂಪು. ಇಂಥ ಚಿಂತನೆಯ ನೇಗೆಯೇ ಕುವೆಂಪು ಕಂಡುಕೊಂಡ ಅಧ್ಯಾತ್ಮದ ಬೆಳಕು. ಅಧ್ಯಾತ್ಮವೆಂದರೆ ಬದುಕಿನ ಅವಿಭಾಜ್ಯ ಅಂಗವೇ ಹೊರತು ಪ್ರತ್ಯೇಕವಾದ ತೋರುಗಾಣಿಕೆಯಲ್ಲ ಎನ್ನುವುದನ್ನು ಕುವೆಂಪು ಅವರು ತಾಯಿ ಮಗು ರೂಪಕದ ಮೂಲಕವೇ ಸಾಧಿಸಿಬಿಡುತ್ತಾರೆ. ಅಧ್ಯಾತ್ಮದ ಬೆಳಕು ಕುವೆಂಪು ಕೃತಿಗಳ ಹಾಗೂ ಜೀವನದುದ್ದಕ್ಕೂ ಕಂಡುಬರುವ ಒಂದು ಸ್ಥಾಯಿ ಭಾವ. ನಿಸರ್ಗದಲ್ಲಿ ತಲ್ಲೀನತೆ, ದಾಂಪತ್ಯದಲ್ಲಿ ಐಕ್ಯತೆ, ಕೌಟುಂಬಿಕ ಶಾಂತಿ, ತನ್ಮೂಲಕ ಸಮಷ್ಟಿ ಹಿತಕ್ಕೆ ತುಡಿಯುವ ಆತ್ಮದ ಮಿಡಿತ, ಇವೆಲ್ಲವನ್ನೂ ಅಧ್ಯಾತ್ಮ ಅಲ್ಲವೆಂದು ಪ್ರತ್ಯೇಕವಾಗಿ ಇಡುವಂಥ ಯಾವ ಗೋಜಲು ಕುವೆಂಪು ಎಂಬ ಋಷಿ ಸದೃಶ ವ್ಯಕ್ತಿತ್ವದಲ್ಲಿ ಕಂಡುಬರುವುದೇ ಇಲ್ಲ. ಬಾಲ್ಯದಲ್ಲಿ ಕುಪ್ಪಳಿ ಮನೆಯಲ್ಲಿ ರೈತ ಕುಟುಂಬದ ಆಳು ಕಾಳುಗಳ ಜೊತೆ ಬೆಳೆದರೂ ಎಲ್ಲೂ ಕೂಡ ಮೇಲು ಕೀಳು ವ್ಯತ್ಯಾಸದ ಭಾವ ಅವರನ್ನು ಬಾಧಿಸದಂತೆ ಮಲೆನಾಡಿನ ಚಿತ್ರಗಳು ಅವರ ಮುಗ್ಧತೆಯನ್ನು ಪ್ರತಿಭೆಯನ್ನು ಕಾಪಾಡುತ್ತಾ ಅವಿಭಕ್ತ ಕುಟುಂಬದ ಸವಿಯಲ್ಲಿ ಅಜ್ಜಯ್ಯನ ಅಭ್ಯಂಜನದಂತಹ ಅಭ್ಯಂಜನವನ್ನು ಸಮರ್ಪಕವಾಗಿ ಸಂಭ್ರಮಿಸುವಂಥ ಸೂಕ್ಷ್ಮ ಸಂವೇದನೆ ಅವರನ್ನು ಮುಂದೆ ಉತ್ತಮ ಪ್ರಬಂಧಕಾರರನ್ನಾಗಿಯೂ ಕಥೆಗಾರರನ್ನಾಗಿಯೂ ರೂಪಿಸುತ್ತದೆ. ಕುವೆಂಪು ಕೃತಿಗಳು ಸ್ವತಂತ್ರ ಚಿಂತನೆಯ ವಿಶಾಲ ಮನೋಭಾವದ ವಿಕಸಿತ ಸುಮದ ಪರಿಮಳವನ್ನು ತನ್ನ ಸುತ್ತಲಿಗೆ ಮಾತ್ರವಲ್ಲ ಇಡೀ ಜಗತ್ತಿಗೆ ಬೀರುವಂಥದ್ದು. ಮೈಸೂರಿನ ಶ್ರೀರಾಮಕೃಷ್ಣಾಶ್ರಮದಲ್ಲಿ ಕಳೆದ ದಿನಗಳು ಕುವೆಂಪು ಅವರ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥದ್ದು. ಅಲ್ಲಿಯ ವಾಸ ಅವರೊಳಗಿದ್ದ ಬೆಳಕನ್ನು ಹೊರಗಿಡುವ ಅಂತರಂಗದ ಶಿಸ್ತನ್ನು ದಯಪಾಲಿಸಲು ಸೇತುವಾಯಿತು. ಶ್ರೀರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು ಕುವೆಂಪು ಬಾಳ್ವೆಯ ದಿಕ್ಸೂಚಿ ಸೂಚಿಸುವ ಮಾದರಿ ವ್ಯಕ್ತಿತ್ವಗಳಾಗುತ್ತಾರೆ. ರಾಮಕೃಷ್ಣಾಶ್ರಮದ ವಿದ್ಯಾಭ್ಯಾಸದ ಶ್ರದ್ಧೆ ಕುವೆಂಪು ಅವರ ವ್ಯಕ್ತಿತ್ವವನ್ನು ತಿದ್ದಿ ತೀಡಿ ದೃಢವಾಗಿಸಿದ್ದೇ ಅಲ್ಲದೆ ವಿರಕ್ತಿಯ ಕಡೆಗೂ ಸೆಳೆದು ಬಿಡುವ ಅಯಸ್ಕಾಂತವಾಗುತ್ತದೆ. ಇಂಥ ಯೌವನದ ದಿನಗಳ ಪ್ರವಾಹದಲ್ಲಿ ಆಗಿನ ರಾಮಕೃಷ್ಣಾಶ್ರಮದ ಸ್ವಾಮೀಜಿಯವರು ಕುವೆಂಪು ಎಂಬ ಯುವಕನಿಗೆ ಸರಿಯಾದ ಮಾರ್ಗದರ್ಶಕರಾಗದೇ ಇದ್ದಿದ್ದರೆ ಕುವೆಂಪು ಕಣ್ಮರೆಯ ತೋಟದಲ್ಲಿ ಒಬ್ಬ ಸನ್ಯಾಸಿಯಾಗಿ ಜೀವನ ಸಾರ್ಥಕ್ಯ ಪಡೆವ ಎಲ್ಲ ಮುನ್ಸೂಚನೆಗಳೂ ಇದ್ದವು. ಅವರ ಸುಂದರ ಮುಖದ ಕಣ್ಣುಗಳಲ್ಲಿ ಆ ತೇಜಸ್ಸಿತ್ತು. ಬಿಳಿಯ ಉಡುಪನ್ನು ಧರಿಸುವ ಬದ್ಧತೆಯಲ್ಲಿ ಅಂಥ ಶಾಂತಿಯೆಡೆಗೆ ತುಡಿಯುವ ಮನಸ್ಥಿತಿ ಇತ್ತು.
ಆದರೆ ರಾಮಕೃಷ್ಣಾಶ್ರಮದ ಮುಖ್ಯಸ್ಥರಾದ ಸ್ವಾಮೀಜಿಯವರು ಗುಂಗುರು ಕೂದಲಿನ ತೇಜಸ್ವಿ ನಿಲುವಿನ ವಿನಯ ವಿವೇಕ ಪ್ರತಿಭೆ ಮೇಳೈಸಿರುವ ಆಶ್ರಮದ ಸುಂದರ ಯುವಕ ಕುವೆಂಪು ಅವರ ಸನ್ಯಾಸತ್ವದ ಅಪೇಕ್ಷೆಯ ಮನಸ್ಥಿತಿ ತಿಳಿದು ಜೀವನದ ಸ್ವಾಭಾವಿಕ ಘಟ್ಟಗಳಿಗೆ ಒಡ್ಡಿಕೊಳ್ಳಬೇಕಾದ ಅಗತ್ಯಗಳ ಬಗ್ಗೆ ಕುವೆಂಪು ಅವರ ಗಮನವನ್ನು ಸೆಳೆದು, ನೀವು ಒಬ್ಬ ಕವಿಯೂ ಆಗಿರುವುದರಿಂದ ಆ ರಸಭಾವಗಳು ಮುರುಟಿ ಹೋಗದಂತೆ ಸಂಸಾರಿಯೂ ಆಗಿ ಸಹಜೀವನದ ನೈಜ ಸುಖವನ್ನು ಹೊಂದುತ್ತಾ ಅನನ್ಯ ಅನುಭವದಿಂದ ಉನ್ನತ ಕೃತಿಗಳನ್ನು ರಚಿಸುತ್ತಲೇ ಮುಕ್ತಿಯ ಶಿಖರವನ್ನೇರಬಹುದು ಎಂಬಂಥ ನಿಜವಾದ ಗುರುಸ್ಥಾನದ ಅಮೂಲ್ಯ ಸಲಹೆ ನೀಡಿದರು. ಈ ಅಮೂಲ್ಯ ಸಲಹೆ ಪುನರಪಿ ಕುವೆಂಪು ಅವರ ಜೀವನದ ದಿಕ್ಕು ಬದಲಾಯಿಸುವ ಪ್ರಮುಖ ಮೈಲಿಗಲ್ಲಾಯಿತು. ಇಲ್ಲದ ಸಲ್ಲದ ತೀರಗಳೆಡೆನ ತೊಳಲುತ್ತ ಬಳಲಿದರೇನು, ದಿಟ್ಟೆಯು ನಿನ್ನೋಳು ನೆಟ್ಟಿರೆ ಕಡೆಗೆ ಗುರಿಯನ್ನು ಸೇರೇನೆ ನಾನು, ಅಗಣಿತ ತಾರಾ ಗಣಗಳ ನಡುವೆ ನಿನ್ನನೇ ನೆಚ್ಚಿಹೆ ನಾನು ಎಂಬ ಕವಿತೆಯ ಮೂಲಕ ತಮ್ಮ ದೃಢತೆಯನ್ನು ಪ್ರಕಟಿಸುವ ಕವಿಯಾಗಿ ಬೆಳೆಯುತ್ತಾರೆ. ರಾಮಕೃಷ್ಣ ತಪೋಸೂರ್ಯ ಕಿರಣ ಬಿಂಬ ಚಂದ್ರಿಕೆ ಎಂದು ಬರೆಯುವ ಕವಿತೆಯ ಸಾಲಿನಲ್ಲಿ ಕುವೆಂಪು ಅವರ ಆಶ್ರಮದ ನಂಟು ವ್ಯಕ್ತವಾಗುತ್ತದೆ. ಈ ಕವಿತೆ ಮತ್ತು ಕುವೆಂಪು ಅವರ ಅಸಂಖ್ಯ ಕವಿತೆಗಳು ಪ್ರಸ್ತುತದಲ್ಲಿ ಅತ್ಯುತ್ತಮ ಭಾವಗೀತೆಯಾಗಿ ಹಾಡಲ್ಪಡುತ್ತವೆ. ಇವುಗಳಲ್ಲಿ ತನುವು ನಿನ್ನದು ಮನವು ನಿನ್ನದು ಎಂಬ ಭಾವಗೀತೆ ತನ್ನ ಬಾಳಸಂಗಾತಿಯ ಪ್ರೇಮಕ್ಕೂ ಅರ್ಪಿಸಿಕೊಳ್ಳುವ ಶರಣಾಗತ ಭಾವದತ್ತ ಹೊರಳಿ ಮುಕ್ತಿಪಥವನ್ನು ಅರಸುತ್ತದೆ. ಇನ್ನೊಂದು ಸ್ಥರದಲ್ಲಿ ಈ ಕವಿತೆಯನ್ನು ನಮ್ಮನ್ನು ನಿಯಂತ್ರಿಸುವ ಅಗೋಚರ ಶಕ್ತಿಗೆ ಪ್ರಾರ್ಥನೆಯನ್ನಾಗಿ ಕೂಡ ಹಾಡಬಹುದು. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು, ಎನ್ನ ಹರಣದ ಹರಣ ನೀನು, ಎನ್ನ ಮರಣದ ಮರಣವು, ಎನ್ನ ಮನದಲ್ಲಿ ನೀನೇ ಯುಕ್ತಿ, ಎನ್ನ ಹೃದಯದ ನೀನೇ ಭಕ್ತಿ, ನೀನೇ ಮಾಯಾ ಮೋಹ ಶಕ್ತಿಯು, ನನ್ನ ಜೀವನ ಮುಕ್ತಿಯು ಎಂಬ ಒಕ್ಕಣೆಯುಳ್ಳ ಈ ಹಾಡು ಕುವೆಂಪು ಅವರ ಪ್ರೇಮ ಮತ್ತು ಮುಕ್ತಿ ಪಥದ ಆರಾಧನೆಗೆ ಕೈಗನ್ನಡಿ ಎನ್ನಬಹುದು. ಚಿಕ್ಕಂದಿನಲ್ಲಿ ತಾನೇ ಹೇಮಾವತಿ ಎಂದು ನಾಮಕರಣ ಮಾಡಿದ ಕೂಸು ಕುವೆಂಪು ಎಂಬ ತಪಸ್ವಿಯ ಜೀವನಕ್ಕೆ ತಪಸ್ವಿನಿಯಂಥ ಸಂಗಾತಿಯಾಗಿ ಒಲಿದು ಬರುತ್ತಾರೆ. ಇದೊಂದು ಜೀವನದ ದೈವಿಕ ತಿರುವು ನಿಲುವು ಎಂಬಂತೆ ಕುವೆಂಪು ತನ್ನ ದಾಂಪತ್ಯ ಜೀವನವನ್ನು ಶೃಂಗಾರ ರಸದಿಂದ ಹಿಡಿದು ವಾತ್ಸಲ್ಯ ವಿರಹದವರೆಗೆ ಸವಿಯುತ್ತಾ ಪುಂಖಾನುಪುಂಖವಾಗಿ ಕವಿತಾ ಸಂಕಲನಗಳನ್ನೇ ಹೊರತರುತ್ತಾ ರಸಋಷಿ ಎನಿಸಿಕೊಳ್ಳುವ ಸಾರ್ಥಕ್ಯದೆಡೆಗೆ ಸಾಗುತ್ತಾರೆ. ನಾನಿನಗೆ ನೀನೆನಗೆ ಜೇನಾಗುವ, ರಸಗಂಗೆಯಲ್ಲಿ ಮಿಂದು ಮೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ ಎಂಬುದು ಕುವೆಂಪು ಅವರ ಶೃಂಗಾರ ರಸ ಹೊಮ್ಮುವ ಕವಿತೆ. ಅಂತೆಯೇ ತಮ್ಮ ಪತ್ನಿ ಮಗುವಿನೊಡನೆ ತವರಿಗೆ ಹೋದಾಗ ವಾತ್ಸಲ್ಯ ವಿರಹಿಯಾಗಿ ಮಗುವನ್ನು ಮತ್ತೆ ಎಂದು ಕಾಣುವೆನೋ ಎಂಬ ಕಾತರದ ಆಧ್ಯಾತ್ಮತೆಯಲ್ಲಿ ಕುವೆಂಪು ಕವಿತೆಗಳು ಜೀವ ತಳೆಯುತ್ತವೆ. ಅವರು ತಮ್ಮ ಪತ್ನಿಯನ್ನು ಎಷ್ಟು ಪ್ರೀತಿಸುತ್ತಿದ್ದರೆಂದರೆ ಅವರ ಸ್ವರ್ಗದ ಕಲ್ಪನೆ ಹೇಗಿದೆ ಎಂದು ತಿಳಿದುಕೊಂಡರೆ ಮನ ಮುಟ್ಟಿ ಮಿಡಿಯುವುದು. ಕವಿಯಾಗಿಯೋ ಅಥವಾ ಪುರುಷ ಅಸ್ಮಿತೆಯ ಇತರ ಭಾಗವಾಗಿ ತನ್ನನ್ನು ಪ್ರತ್ಯೇಕವಾದ ಪ್ರತಿಷ್ಠಿತ ವ್ಯಕ್ತಿತ್ವದಿಂದ ಗುರುತಿಸಿಕೊಳ್ಳುವ ಬಯಕೇನಾದರೂ ಕುವೆಂಪು ಅವರಿಗೆ ಇದ್ದಿದ್ದರೆ ಆ ಪ್ರಶ್ನೆಯೇ ಬೇರೆಯಾಗುತ್ತಿತ್ತು. ಆದರೆ ಆ ಬಯಕೆ ಅವರಿಗಿರಲೇ ಇಲ್ಲ. ಸ್ವರ್ಗದ ಬಾಗಿಲ ಬಳಿ ಹೋಗಿ ತನ್ನ ಬಿರುದು ಬಾವಲುಗಳ ಜೊತೆ ತಾನೆಷ್ಟು ದೊಡ್ಡ ಕವಿ ಎಂದು ತನ್ನ ಪರಿಚಯವನ್ನು ಹೇಳಿದರೂ ಕುವೆಂಪು ಅವರಿಗೆ ಸ್ವರ್ಗದ ಬಾಗಿಲು ತೆಗೆಯುವುದಿಲ್ಲ. ಆದರೆ ತಾನು ಹೇಮಿಯ ಗಂಡ ಎಂಬ ಒಂದು ಪರಿಚಯ ಕುವೆಂಪು ಅವರ ಪಾಲಿಗೆ ಸ್ವರ್ಗದ ಬಾಗಿಲನ್ನು ತೆರೆಯುವ ರಹದಾರಿಯಾಗುತ್ತದೆ. ಇದು ತನ್ನ ಪತ್ನಿಯ ಪತಿಯಾಗುವ ಅರ್ಹತೆ ಪಡೆದು ಎಂಥ ಅಪರೂಪದ ಸ್ತ್ರೀ ಸಂವೇದನೆ ಹೊಂದಿದ್ದರು ಕುವೆಂಪು ಅವರು ಎಂಬುದಕ್ಕೆ ಜ್ವಲಂತ ಸಾಕ್ಷಿಯಾಗಿ ನಿಲ್ಲುವ ಬದುಕು ಬರೆಹ ಬೇರೆಯಾಗದ ಮಡಿಯಾದ ಬಾಳ್ವೆಯ ಕಾವ್ಯ ಪ್ರಸಂಗ. ಮುಂದೆ ಋಷಿ ಸದೃಶ ಮಡಿಯಾದ ಬಾಳ್ವೆಯೇ ಅವರಿಂದ ರಾಮಾಯಣ ದರ್ಶನಂ ಎಂಬ ಮಹಾಛಂದಸ್ಸಿನ ಮಹಾಕಾವ್ಯವನ್ನು ಬರೆಸಿಕೊಳ್ಳುವ ಹೆದ್ದಾರಿಯಾಗುತ್ತದೆ. ವಾಲ್ಮೀಕಿ ರಾಮಾಯಣಕ್ಕೆ ತಮ್ಮ ಮಾನವತೆಯ ಆಳದ ಸಂವೇದನೆಯ ಮರುರೂಪ ಕೊಟ್ಟು ಬರೆದ ಮಹಾನ್ ಗ್ರಂಥ 1955
ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದುಕೊಳ್ಳುವುದಲ್ಲದೆ 1998 ಕನ್ನಡಕ್ಕೆ ಮೊದಲ ಜ್ಞಾನಪೀಠವನ್ನು ತಂದುಕೊಟ್ಟ ಮಹಾನ್ ಕೃತಿಯೆನಿಸಿದೆ. ಈ ಕೃತಿಯನ್ನು ತಮ್ಮ ವಿದ್ಯಾಗುರುಗಳಾದ ಶ್ರೀ ಟಿ ಎಸ್ ವೆಂಕಣ್ಣಯ್ಯನವರಿಗೆ ಅರ್ಪಿಸಿ ತಮ್ಮ ನಿತ್ಯ ಸತ್ಯವನ್ನು ಸಾರುವ ಕಾವ್ಯೋದ್ದೇಶವನ್ನು ಸ್ವತಃ ಹೀಗೆ ಹೇಳಿಕೊಂಡಿದ್ದಾರೆ. ಬಹಿರ್ಘಟನೆಯಂ ಪ್ರತಿಕೃತಿಸುವ ಲೌಕಿಕ ಚರಿತ್ರೆಯಲ್ತಿದು ಅಲೌಕಿಕ ನಿತ್ಯ ಸತ್ಯಂಗಳಂ ಪ್ರತಿಮಿಸುವ ಸತ್ಯಸ್ಯ ಸತ್ಯಕಣ ಶ್ರೀ ಕುವೆಂಪುವ ಸೃಜಿಸಿದೀ ಮಹಾಛಂದಸ್ಸಿನ ಮೇರುಕೃತಿ ಜಗದ್ವಂದ್ಯ ರಾಮಾಯಣಂ. ಈ ಸಾಲುಗಳೇ ಜೀವಂತ ದರ್ಶನ ಮಾಡಿಸುವ ರಾಮಾಯಣ ದರ್ಶನಂ ಕೃತಿ ಶ್ರೀರಾಮನನ್ನು ಮಾನವತೆಯ ಸಂವೇದನೆಯುಳ್ಳ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಜನಹಿತ ಕಾಪಾಡಲು ಜನ್ಮ ತಳೆದಿರುವ ಒಬ್ಬ ರಾಜನಾಗಿ ಚಿತ್ರಿಸುವಲ್ಲಿ ಸಫಲವಾಗಿದೆ. ಅಹಲ್ಯೆಯನ್ನು ಶಿಲಾ ತಪಸ್ವಿನಿ ಎಂದು ಕರೆದಿರುವ ರೂಪಕ ಗೌತಮ ಋಷಿಯ ಪುರುಷ ಸಂವೇದನೆಯ ಜಡತೆಗೆ ಪ್ರತಿಫಲನವಾಗಿ ಅಹಲ್ಯೆ ತಳೆದ ಕಲ್ಲು ರೂಪದ ಮನ ಕಲುಕುವ ಸಂದರ್ಭವಾಗುತ್ತದೆ. ಈ ಜಡತೆಯಿಂದ ದೂರ ಮಾಡುವಂತಹ ಮಾನವ ಪ್ರೇಮದ ಸಾಕಾರ ರೂಪವಾದ ರಾಮನ ಪಾದಸ್ಪರ್ಶ ಅಹಲ್ಯೆಗೆ ಒದಗಿ ಬಂದು ಅವಳು ಚೈತನ್ಯ ಸ್ವರೂಪಿಯಾಗುತ್ತಾಳೆ. ಮಂಥರೆ ಎಂಬ ಕೇಡು ಬಯಸುವ ಜೀವ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಶುದ್ಧವಾಗುತ್ತಾಳೆ. ಊರ್ಮಿಳೆ ತನ್ನ ವಿರಹದ ತಪಸ್ಸಿನಲ್ಲಿ ಪುಟವಿಟ್ಟ ಚಿನ್ನವಾಗಿ ಬೆಳಗುತ್ತಾಳೆ. ರಾವಣನಿಗೂ ಅಂತ್ಯದಲ್ಲಿ ಸತ್ಯದರ್ಶನದ ಸಾಕ್ಷಾತ್ಕಾರವಾಗಿ ಪುನೀತಳಾದ ಸೀತೆಯಲ್ಲಿ ಮಾತೆಯನ್ನು ಕಂಡು ಅವಳ ಮಡಿಲಲ್ಲಿ ಮಗುವಾಗಿ ಮಲಗುತ್ತಾನೆ. ರಾಮನಿಗೂ ರಾವಣನೆಡೆಗೆ ಸಹಾನುಭೂತಿಯ ಕಂಬನಿ ಒಸರುತ್ತದೆ. ಇಂತಹ ದರ್ಶನದ ಬೆಳಕೇ ಅವರ ಎರಡು ಮಹಾನ್ ಕಾದಂಬರಿಗಳಾದ ಮಲೆಗಳಲ್ಲಿ ಮದುಮಗಳು ಹಾಗೂ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕಾದಂಬರಿಗಳಲ್ಲೂ ಕಂಡುಬರುತ್ತದೆ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಯಕಶ್ಚಿತ್ತವಲ್ಲ. ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿಯಿಲ್ಲ, ಯಾವುದು ಎಲ್ಲಿಯೂ ನಿಲ್ಲುವುದೂ ಇಲ್ಲ, ಕೊನೆ ಮುಟ್ಟುವುದೂ ಇಲ್ಲ. ಇಲ್ಲಿ ಯಾವುದೂ ಅಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ ಎನ್ನುವ ಕುವೆಂಪು ಅವರ ಇಂಗಿತ ಅವರ ತೀರ್ಥಸ್ವರೂಪಿಯಾದ ಸಾಹಿತ್ಯ ನಿರ್ವಹಣೆಗೆ ಸಾಕ್ಷಿಯಾಗಿದೆ. ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕಾದಂಬರಿಯಲ್ಲಿ ಸುಬ್ಬಮ್ಮ ಹೆಣ್ಣು ಹೇಗೆ ಅಸಹಾಯಕಳಾಗಿ ಸರಿಯಾದ ಮಾರ್ಗದರ್ಶನ ಆಸರೆಯಿಲ್ಲದೆ ಕಾನೂರಿನ ಹೆಗ್ಗಡತಿಯಾದರೂ ದುರಂತ ನಾಯಕಿಯಾಗುವ ಪ್ರಸಂಗದ ಔಚಿತ್ಯವಿದೆ. ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಂತೂ ಕುವೆಂಪುವಿನ ಅಗಾಧ ನಿಸರ್ಗ ಪ್ರೇಮಕ್ಕೆ ಸಾಕ್ಷಿಯಾಗುತ್ತಲೇ ನಾಯಿಗುತ್ತಿ ಮತ್ತು ತಿಮ್ಮಿ ಎಂಬ ಪ್ರೇಮ ಜೀವಗಳು ಧೈರ್ಯ ಸಾಹಸದಿಂದ ಒಂದಾಗುವ ಸೂರ್ಯೋದಯವನ್ನು ನೋಡುವ ಪ್ರೇಮ ಕಾವ್ಯದ ಕಥಾನಕವಾಗಿದೆ. ಕೆಳವರ್ಗದ ಜನರಾದರೇನು, ಮೇಲ್ವರ್ಗದ ಜನರಾದರೇನು, ಪ್ರೇಮ ಪ್ರೇಮವೇ ಎಂಬ ರುಜುತ್ವದ ಕಥೆಯನ್ನು ಕುವೆಂಪು ಅವರು ಇಲ್ಲಿ ಆತ್ಮದ ಮೆಲುದನಿಯಲ್ಲಿ ಮುಟ್ಟಿಸುತ್ತಾರೆ. ಮುಂದೆ ಅವರ ಹೆಮ್ಮೆಯ ಸುಪುತ್ರ ಪೂರ್ಣಚಂದ್ರ ತೇಜಸ್ವಿಯವರು ಚಿದಂಬರ ರಹಸ್ಯ ಎಂಬ ಕಾದಂಬರಿ ಬರೆದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆಯುತ್ತಾರೆ. ತಂದೆಯನ್ನು ಯಥಾವತ್ ನಕಲು ಮಾಡದೆ ಸ್ವತಂತ್ರ ವ್ಯಕ್ತಿತ್ವ ಬರವಣಿಗೆ ರೂಢಿಸಿಕೊಂಡು ಆ ಒಳಿತಿನ ಪ್ರಭಾವದ ಸಮ್ಯಕ್ ತತ್ವ ತೇಜಸ್ವಿಯವರಲ್ಲೂ ಹಾಗೆಯೇ ಉಳಿದುಕೊಂಡದ್ದು ಚಿದಂಬರ ರಹಸ್ಯ ಕಾದಂಬರಿಯಲ್ಲಿ ಬಿತ್ತರವಾಗುತ್ತದೆ. ಅಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದದ ಮತೀಯ ಭಾವ ಅಳಿದು ಊರಿನಲ್ಲಿ ಹಬ್ಬುತ್ತಿರುವ ಬೆಂಕಿಗೆ ಸಿಲುಕದೆ ಮೇಲು ಗುಡ್ಡವನೇರಿ ಆ ಪ್ರೇಮಿಗಳು ಬದುಕುಳಿಯುತ್ತಾರೆ. ಇಂಥ ಲಿವ್ ಅಂಡ್ ಲೆಟ್ ಲಿವ್ ಎಂಬ ಅಗತ್ಯ, ನಾನೂ ಬದುಕಬೇಕು ಇನ್ನೊಬ್ಬರೂ ಬದುಕಬೇಕು ಎಂಬ ಸಹಜ ತತ್ವದಿಂದಲೇ ಕುವೆಂಪು ಕೃತಿಗಳು ಮತ್ತು ವ್ಯಕ್ತಿತ್ವ ಒಂದಾಗಿ ಜೊತೆಯಾಗುತ್ತಾ ಬೆಳಗುತ್ತವೆ. ಅವರ ದೇಶಪ್ರೇಮ ಗೀತೆಯೇ ಇರಲಿ, ಪ್ರೇಮಗೀತೆಯೇ ಇರಲಿ, ಬಂಡಾಯ ಕವನವೇ ಇರಲಿ, ಮನುಷ್ಯ ಪ್ರೇಮವನ್ನು ವ್ಯಕ್ತಿತ್ವವನ್ನು ಹೇಗೆ ತನ್ನದಾಗಿಸಿಕೊಳ್ಳಬಲ್ಲ ಎಂಬ ಮನ ಅರಳಿಸುವ ಧೀಶ 25 ಕವನ ಸಂಕಲನಗಳ ಬೆಳಕು ಮನುಷ್ಯ ಜನ್ಮವಿರುವವರೆಗೂ ದಾರಿದೀವಿಗೆಯಾಗಿ ಒದಗಿ ಬರುವಂಥದ್ದು. ಮೂಢನಂಬಿಕೆಯ ವಿರುದ್ಧ ಸೆಣಸಿ ಅಂತರಂಗದ ಜ್ಯೋತಿಯನ್ನು ಪ್ರಕಾಶಿಸುವ ಕುವೆಂಪು ಸಾಲುಗಳನ್ನು ಹೇಳಿಕೊಂಡು ಹಾಡಿಕೊಂಡೇ ಸಹೃದಯರು ಸವಿಯಬೇಕು, ಇನ್ನೊಬ್ಬರಿಗೆ ಬೆಳಕಾಗುವಂತೆ ದಾಟಿಸಬೇಕು. 100 ದೇವರನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ನಮಗೆ ದೇವರು ಪೂಜಿಸುವ ಭಾರ
ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ, ಬಡತನವ ಬುಡಮಟ್ಟ ಕೀಳಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡ ಲೈತನ್ನಿ, ವಿಜ್ಞಾನ ದೀವಿಕೆಯ ಹಿಡಿಯ ಬನ್ನಿ. ಓ ಬನ್ನಿ ಸೋದರರೇ, ಬೇಗ ಬನ್ನಿ, ಸಿಲುಕದಿರಿ ಮತವೆಂಬ ಮೋಹಜ್ಞಾನಕ್ಕೆ, ಮತಿಯಿಂದ ದುಡಿಯಿರೈ ಲೋಕಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನೂ ನಡೆಯಿರೈ ಮನುಜ ಮತಕ್ಕೆ ಎನ್ನುವ ಕುವೆಂಪು ಅವರ ನಿಷ್ಕಲ್ಮಶ ಅಂತಃಕರಣ ಓದುಗರಿಗೆ ತಿಳಿಯದಿದ್ದರೆ ಅವರನ್ನು ಮೂರ್ಖರ ಸಾಲಿಗೆ ಸೇರಿಸಬೇಕಾಗುತ್ತದೆ. ಕುವೆಂಪು ಅವರು ಬದುಕುವ ರೀತಿಯೇ ದೊಡ್ಡ ಸಂದೇಶ ಎಂದು ನಂಬಿದವರು. ಉನ್ನತ ವಿದ್ಯಾಭ್ಯಾಸ ಪಡೆದ ಅಧ್ಯಾಪಕ ಪ್ರಾಧ್ಯಾಪಕರಾದರೂ ಶ್ರೀಸಾಮಾನ್ಯನಾಗಿ ಶ್ರೀಸಾಮಾನ್ಯನ ಜೊತೆಗೆ ನಿಂತು ಬೆರಳ್ಗೆ ಕೊರಳ್, ಜಲಗಾರ, ಶೂದ್ರ ತಪಸ್ವಿಯಂಥ ನಾಟಕಗಳನ್ನು ಬರೆದು ಗುರುತನ ಮೆರೆದವರು. ಬೆರಳ್ಗೆ ಕೊರಳ್ ನಾಟಕದಲ್ಲಿ ಏಕಲವ್ಯನ ಪರವಾಗಿ, ಶೂದ್ರ ತಪಸ್ವಿಯಲ್ಲಿ ಶಂಬುಕನ ಪರವಾಗಿ, ಜಲಗಾರದಲ್ಲಿ ಜಲಗಾರನ ಪರವಾಗಿ ನಿಂತು ಅವನಾತ್ಮದಲ್ಲಿ ಶಿವನನ್ನು ಕಾಣುವ ಭೌಮ ದೃಷ್ಟಿ ಸಾಮಾನ್ಯವಾದುದಲ್ಲ. ಆನಂದಮಯ ಈ ಜಗ ಹೃದಯ ಏತಕ್ಕೆ ಭಯ ಮಾಣೋ, ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಎಂಬ ಗೀತೆಯಲ್ಲಿ ಶಿವ ಎನ್ನುವುದು ಕಾವ್ಯದ ಕಣ್ಣಾಗುವ ಸತ್ಯ ಎಂಬ ಅಂಶವನ್ನು ಪ್ರಚುರಪಡಿಸುವಾಗ, ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ ಎಂಬ ಗೀತೆಯ ಸತ್ಯದ ಅನ್ವೇಷಣೆಯ ತುಡಿತದಲ್ಲಾಗಲಿ ಕುವೆಂಪು ಅವರ ರುಜುತ್ವ ಒಂದೇ. ಶರಣರ ವಚನಗಳ ಸ್ಫಟಿಕ ಶಲಾಕೆಯ ತತ್ವವಿದು. ತಮ್ಮ ಅಧ್ಯಾಪನದ ಆರಂಭವನ್ನು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಮಾಡಿದ ಕುವೆಂಪು ಅವರು 1936-46 ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿಯೂ ಪ್ರಾಧ್ಯಾಪಕರಾಗಿ ಮತ್ತೆ ಮಹಾರಾಜ ಕಾಲೇಜಿಗೆ ಹಿಂತಿರುಗಿ ಪ್ರಾಧ್ಯಾಪನ ವೃತ್ತಿಯನ್ನು ಮುಂದುವರೆಸುತ್ತಾರೆ. ಅವರ ಅಧ್ಯಾಪನ ಪ್ರತಿಭೆಯ ಉತ್ಕೃಷ್ಟತೆಗೆ ಒದಗಿ ಬಂದ ತಪಸ್ಸಿಗೊಲಿದ ಸಹಜ ವರದಂತೆ 1956 ಅವರಿಗೆ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಯ ಹುದ್ದೆ ಅರ್ಥಪೂರ್ಣವಾಗಿ ಒದಗಿ ಬರುತ್ತದೆ. ಆಗಲೂ ಅವರು ಅಧಿಕಾರದ ಮದವಿಲ್ಲದೆ ಅದೆಷ್ಟು ಶುದ್ಧವಾಗಿದ್ದರೆಂದರೆ, ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಮೈಸೂರು ವಿಶ್ವವಿದ್ಯಾನಿಲಯದ ಅಡಿಯಲ್ಲೇ ಕನ್ನಡ MA ಪರೀಕ್ಷೆ ಬರೆದು 3rd ತೇರ್ಗಡೆಯಾದಾಗ ವಿಶ್ವವಿದ್ಯಾನಿಲಯದ ಮೌಲ್ಯಮಾಪಕರ ದಂಡೊಂದು ಕುವೆಂಪು ಬಳಿ ಬಂದು ತೇಜಸ್ವಿ ಅವರಿಗೆ ಹೆಚ್ಚು ಅಂಕ ಕೊಡಬೇಕೇ ಎಂಬಂತಹ ಬೇಡಿಕೆಯನ್ನು ಇಟ್ಟ ಸಂದರ್ಭದಲ್ಲಿ ಕುವೆಂಪು ಅವರು ತೇಜಸ್ವಿಯವರ ಉತ್ತರ ಪತ್ರಿಕೆ ತರಿಸಿ ನೋಡಿ ಫೇಲ್ ಮಾಡಿ ಎಂದು ಮೌಲ್ಯಮಾಪಕರಿಗೆ ಆಘಾತ ನೀಡುತ್ತಾರೆ. ಈ ಪ್ರವೃತ್ತಿ ಬಸವಣ್ಣನವರ ವಚನ ಆಶಿಸುವ ಶುದ್ಧಿಯ ಅನುಷ್ಠಾನದ ರೂಪ. ಯಮನ ಸೋಲು ಎಂಬ ನಾಟಕದಲ್ಲಿ ಕುವೆಂಪು ಸಾವಿತ್ರಿ ಎಂಬ ಸ್ತ್ರೀ ಸಂವೇದನೆಯ ಮೂಲಕ ಯಮ ಎಂಬ ಸಾವಿನ ರೂಪಕವನ್ನು ಸೋಲಿಸಿ ಸತ್ಯವಂತನ ಬಾಳನ್ನು ಬೆಳಗಿಸುತ್ತಾರೆ. ಈ ಮೊದಲೆಲ್ಲ ಸತೀ ಸಾವಿತ್ರಿ ಎಂಬ ಹೆಸರಿಗೆ ಸೀಮಿತವಾದ ನಾಟಕ ಮಾತ್ರವಾಗಿತ್ತು ಪುರಾಣದ ಕಥೆ. ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದಾಗಲೇ ಅಲ್ಲಿಯ ಕುಕ್ಕರಹಳ್ಳಿ ಕೆರೆಯ ದಂಡೆಯ ನಿಸರ್ಗ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಮಾನಸ ಗಂಗೋತ್ರಿ ಎಂದು ವಿಶ್ವವಿದ್ಯಾನಿಲಯಕ್ಕೆ ಹೆಸರಿಡುವ ಕನಸು ಕಂಡು ಆ ಕನಸನ್ನು ನನಸೂ ಮಾಡಿದರು. ಜೊತೆಗೆ ಸಂಶೋಧನೆ, ಅಧ್ಯಯನ, ಪ್ರಸಾರಾಂಗ ಎಂಬ ವಿವಿಧ ಘಟಕಗಳನ್ನೂ ಸ್ಥಾಪಿಸಿ ಕನ್ನಡ ಭಾಷೆಯ ಅಧ್ಯಯನಕ್ಕೆ ಗಂಗೋತ್ರಿಯ ಸಿಂಚನದಂತೆ ಜೊತೆಯಾಗಿ ನಿಂತರು. 1957 ಧಾರವಾಡದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದು ಸಹ ಅವರ ಜೀವಮಾನದ ಸಾಧನೆಗೆ ಸಂದ ಅನ್ವರ್ಥ ಕೊಡುಗೆ. 1964 ಕರ್ನಾಟಕ ಸರ್ಕಾರದಿಂದ ರಾಷ್ಟ್ರಕವಿ ಗೌರವ ದೊರೆಯಿತು. ಕೊನೆ ಗಳಿಗೆಯಲ್ಲಿಯೂ ವಿಶ್ವಮಾನವ ಸಂದೇಶವನ್ನೇ ಜನಸಾಮಾನ್ಯರು ಪಾಲಿಸಬೇಕೆಂದು ಸಾರಿದ ಕುವೆಂಪು ಅವರು ನಿಜವಾದ ಅರ್ಥದಲ್ಲಿ ನಾಡೋಜ ಪಂಪನ ಮನುಜಕುಲ ತಾನೊಂದೇ ವಲಂ ಎಂಬ ಜೀವಿತೋದ್ದೇಶಕ್ಕೆ ವಾರಸುದಾರರು. ಈ ತತ್ವವನ್ನು ಅವರು ಅನುಸರಿಸಿದ್ದಲ್ಲದೆ ಮಕ್ಕಳ ಜೀವನದಲ್ಲಿಯೂ ತಮ್ಮ ಯಾವ ಅಭಿಪ್ರಾಯವನ್ನೂ ಬಲವಂತವಾಗಿ ಹೇರದೆಯೇ ಅನುಷ್ಠಾನಕ್ಕೆ ತರಲು ಕಾಯಕಲ್ಪವಾದರು. ಅಷ್ಟೇ ಅಲ್ಲದೆ ಅವರ ವಿದ್ಯಾರ್ಥಿಗಳಿಗೂ ಕೂಡ ಅವರು ಎಂತಹ ಮಾರ್ಗದರ್ಶಕರಾಗಿದ್ದರೆಂದರೆ, ಅವರ ಘಟಿಕೋತ್ಸವದ ಭಾಷಣದಲ್ಲಿ ವಿಚಾರಕ್ರಾಂತಿಗೆ ಆಹ್ವಾನ, ನಿರಂಕುಶ ಮತಿಗಳಾಗಿ ಎಂದು ಕರೆ ಕೊಟ್ಟರು. ಕುವೆಂಪು ಅವರ ಕೊನೆಯಾಸೆ ವಿಶ್ವಮಾನವ ಸಂದೇಶವೇ ಆಗಿತ್ತು. ಈ ನಿಟ್ಟಿನಲ್ಲಿ
ಅವರ ಹುಟ್ಟಿದ ದಿನವನ್ನು ವಿಶ್ವಮಾನವ ದಿನವನ್ನಾಗಿ ಆಚರಿಸಿದರೆ ಅದು ಆ ಮೇರು ವ್ಯಕ್ತಿತ್ವಕ್ಕೆ, ನಾಡಿನ ಭಾಗ್ಯಕ್ಕೆ ಸಲ್ಲಿಸುವ ನಿಜವಾದ ಗೌರವವಾಗುತ್ತದೆ. ಆ ವಿಶ್ವಮಾನವ ಸಂದೇಶ ಹೀಗಿದೆ: ಮನುಜಮಥ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ, ಈ ಪಂಚಮಂತ್ರ ಇನ್ನು ಮುಂದಿನ ದೃಷ್ಟಿಯಾಗಬೇಕಾಗಿದೆ. ಅಂದರೆ ನಮಗಿನ್ನು ಬೇಕಾಗಿರುವುದು ಆ ಮತ ಈ ಮತ ಅಲ್ಲ, ಮನುಜಮಥ, ವಿಶ್ವಪಥ. ಆ ಒಬ್ಬರ ಈ ಒಬ್ಬರ ಉದಯ ಮಾತ್ರವಲ್ಲ, ಸರ್ವರ ಉದಯ. ಅದುವೇ ಸರ್ವೋದಯ. ಪರಸ್ಪರ ವಿಮುಖರಾಗಿ ಸಿಡಿದು ಹೋಗುವುದಲ್ಲ, ಸಮನ್ವಯಗೊಳ್ಳುವುದು. ಮತ ಮತದ ಮಧ್ಯೆ ವಿಮುಖರಾಗಿ ಸಿಡಿದು ಹೋಗುವುದಲ್ಲ, ಸಮನ್ವಯಗೊಳ್ಳುವುದು. ಮತವೆಂಬ ಆಂಶಿಕ ದೃಷ್ಟಿಯಲ್ಲಿ ಭೌತಿಕ ಪಾರಮಾರ್ಥಿಕ ಎಂಬ ಭಿನ್ನ ದೃಷ್ಟಿಯಲ್ಲ, ಎಲ್ಲವನ್ನೂ ಭಗವದ್ ದೃಷ್ಟಿಯಿಂದ ಕಾಣುವ ಪೂರ್ಣದೃಷ್ಟಿ. ಈ ಪೂರ್ಣದೃಷ್ಟಿಯೇ ಕುವೆಂಪು ನಮಗೆ ನೀಡಿರುವ ಬೆಲೆ ಕಟ್ಟಲಾಗದ ಕೊಡುಗೆ. ಮಂತ್ರಮಾಂಗಲ್ಯ ಎಂಬ ಸರಳ ಮದುವೆ ಪದ್ಧತಿಯನ್ನೂ ಸಮಾನ ಮನಸ್ಕರು ಪ್ರೀತಿಯಿಂದ ನಡೆಸುವ ದಾಂಪತ್ಯದ ಬುನಾದಿಯಾಗಬೇಕೆಂದು ಆಶಿಸಿ, ಜಾತಿ ಮತ ಭೇದಗಳಿಲ್ಲದೆ ಮನುಜ ಮತದ ವಾಣಿಯಾಗಿ ಕಾರ್ಯರೂಪಕ್ಕೆ ತಂದವರು ಕುವೆಂಪು. ಕುವೆಂಪು ಅವರ ವಿಮರ್ಶಾ ಪ್ರಪಂಚವೂ ಅದ್ಭುತ. ತಪೋನಂದನ, ರಸೋವೈಸಹ, ಕಾವ್ಯವಿಹಾರ ಎಂಬ ಶೀರ್ಷಿಕೆಗಳ ಸಂಕಲನಗಳಲ್ಲಿ ಅವರ ಸಾಹಿತ್ಯ ವಿಮರ್ಶೆ ಸಾಗುತ್ತದೆ. ಓ ನನ್ನ ಚೇತನ, ಆಗುನಿ ಅನಿಕೇತನ, ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ಅನಂತವಾಗಿರು, ನೂರು ಮತದ ಹೊಟ್ಟ ತೂರಿ, ಎಲ್ಲ ತತ್ವದೆಲ್ಲೆ ಮೀರಿ, ನಿರ್ದಿಗಂತನಾಗಿ ಏರಿ, ಓ ನನ್ನ ಚೇತನ, ಆಗು ನೀ ಅನಿಕೇತನ. ಅನಂತತಾನನಂತನಾಗಿ ಆಗು ತಿಹನೆ ನಿತ್ಯಯೋಗಿ, ಅನಂತನೀ ಅನಂತವಾಗು, ಆಗು ಆಗು ಆಗು. ಇದುವರೆಗೆ ವಿಶ್ವಮಾನವತೆ ಜ್ಯೋತಿ ಗುರುಪ್ರಸಾದ್ ಅವರಿಂದ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.